केली संस्थेकडून बेळगावमध्ये बी व्ही बेल्लत कानून महाविद्यालयामध्ये फेब्रुवारी 24, 25 व 26 रोजी जेनएमसी येथील डॉ बी आर कोडकिनी सभागृहात कायद्यातील परिवर्तनीय तंत्रज्ञान या विषयावर 3 दिवसीय आंतरराष्ट्रीय परिषद आयोजित करण्यात आली आहे, अशी माहिती प्राचार्य डॉ बी जयसिंग यांनी दिली आहे. गुरुवारी महाविद्यालयात आयोजित पत्रकार परिषदेला संबोधित करताना ते म्हणाले की केली लॉ अकॅडमीच्या नेतृत्वाखाली आणि ग्लोबल अकॅडमी ऑफ लॉ टेक्निकल एज्युकेशन अँड रिसर्च यांच्या सहकार्याने ही परिषद आयोजित करण्यात आल्याचे ते म्हणाले. बेळगावी एल्ला पत्रकर्ता मित्रांनी केली संस्थे वतीने हागू केली संस्थेय बीवि बेळ्ळत कानून महाविद्यालयदिंद उत्पूर्वकवाद स्वागत. ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವ ಕಾರಣ ನಾಳೆಯಿಂದ 3 ದಿವಸಗಳ ಕಾಲ ನಾವು ಈ ಬೆಳಗಾವಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಸಮ್ಮೇಳನವು ನಮ್ಮ ಕೇಲಿ ಸಂಸ್ಥೆಯ ಕೇಲಿ ಲಾ ಅಕಾಡೆಮಿ ಅಂದರೆ ನಮ್ಮ ಸಂಸ್ಥೆಯ 6 ಕಾನೂನು ಮಹಾವಿದ್ಯಾಲಯಗಳು ಸೇರಿ ಗಾಲ್ಟರ್ ಅಂತ ಅಂದರೆ ಗ್ಲೋಬಲ್ ಅಕಾಡೆಮಿ ಆಫ್ ಲಾ ಟೆಕ್ ಆ್ಯಂಡ್ ಎಜುಕೇಷನ್ ರಿಸರ್ಚ್ ಅಂತ ಇವರ ಸಂಯೋಗದಲ್ಲಿ ನಾವು ಈ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಈ ಸಮ್ಮೇಳನದ ಒಂದು ವಿಷಯ ನಾವು ಆಯ್ಕೆ ಮಾಡಿಕೊಂಡಿದ್ದು ಟ್ರಾನ್ಸ್ಫಾರ್ಮೇಷನಲ್ ಟೆಕ್ನಾಲಜೀಸ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ತಂತ್ರಜ್ಞಾನದ ಆವಿಷ್ಕಾರಗಳು ಮತ್ತು ಅವುಗಳ ಅನ್ವಯಿಕೆ ಮತ್ತು ಅವುಗಳ ನಿಯಂತ್ರಣೆಯ ಕುರಿತು ನಾವು ಒಂದು ಚರ್ಚೆಯನ್ನು ಈ ಸಮಾರಂಭದಲ್ಲಿ ಸಮ್ಮೇಳನದಲ್ಲಿ ಮಾಡಲಾಗ್ತದೆ. ಇದು ಮುಖ್ಯವಾಗಿ ನಾವು 3 ವಿಷಯಗಳನ್ನು ಆಯ್ಕೊಂಡಿದ್ದೇವೆ. ವಿಶೇಷವಾಗಿ ಇದರಲ್ಲಿನೇ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ಮೆಟಾವರ್ಸ್ ಅಂತ ಈಗ ಒಂದು ಹೊಸ ಆವಿಷ್ಕಾರ. ಮೆಟಾವರ್ಸ್ ಈಗ ಯಾವ ಥರ ನಮಗೆ ಗೂಗಲ್ ಅಂತ ಬಂದಿದೆ ಆ ಥರ ಮೆಟಾವರ್ಸ್ ಎಂಬುದು ಒಂದು ಹೊಸ ಆವಿಷ್ಕಾರ ಇದೆ, ಜೊತೆಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ. ಸೊ ಈ 3 ವಿಷಯಗಳ ಮೇಲೆ ಒಟ್ಟಿಗೆ ಈ 3 ದಿನದ ಸಮ್ಮೇಳನದಲ್ಲಿ 5 ಟೆಕ್ನಿಕಲ್ ಸೆಷನ್ಸಲ್ಲಿ ಭಾರತದಿಂದ ಆಚೆ 8 ಜನ ವಿಷಯ ತಜ್ಞರು ಮತ್ತು ಭಾರತದಲ್ಲಿ ಇರುವಂಥ 6 ಜನ ವಿಷಯ ತಜ್ಞರು ತಮ್ಮ ಪ್ರಬಂಧವನ್ನು ಅವರು ಮಂಡಿಸ್ತಾರೆ. ಜೊತೆಗೆ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಿರುವಂಥ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು 20ಕ್ಕೆ ಹೆಚ್ಚು ಅವರು ತಮ್ಮ ಒಂದು ಪೇಪರ್ಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇದು ನಾವು ಈ ಕಾರ್ಯಕ್ರಮ ಆಯೋಜಿಸಿರುವಂಥ ಮುಖ್ಯ ಉದ್ದೇಶ ಏನಂದರೆ ಇವತ್ತಿನ ದಿವಸ ತಂತ್ರಜ್ಞಾನ ನಮ್ಮಲ್ಲಿ ಭಾಳಷ್ಟು ಬೆಳೆದುಬಿಟ್ಟಿದೆ. ಇವತ್ತು ನಾವು ತಂತ್ರಜ್ಞಾನಕ್ಕೆ ನಾವು ಪ್ರತಿಯೊಂದು ವಿಚಾರಕ್ಕೆ ನಾವು ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ತಂತ್ರಜ್ಞಾನ ಒಂದು ರೀತಿ ನಮ್ಮ ಜೀವನದ ಒಂದು ಭಾಗವಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಮೊಬೈಲ್ ಇರ್ಬೋದು ಅಥವಾ ನಮ್ಮ ಇಂಟರ್ನೆಟ್ ಇರ್ಬೋದು, ಫೇಸ್ಬುಕ್, ವಾಟ್ಸಪ್ ಇವೆಲ್ಲವೂ ಕೂಡ ನಾವು ಇವತ್ತು ಇಲ್ಲಿ ಕೂತು ನಾವು ಅಮೆರಿಕಾದಲ್ಲಿ ಏನಾಗ್ತದೆ ಎಂಬುದು ಪ್ರತ್ಯಕ್ಷವಾಗಿ ಕಾಣುವಂಥ ಮಟ್ಟಕ್ಕೆ ನಾವು ತಂತ್ರಜ್ಞಾನವನ್ನು ಬೆಳೆಸ್ಕೊಂಡಿದ್ದೀವಿ. ತಂತ್ರಜ್ಞಾನದವು ಇವತ್ತು ಶಿಕ್ಷಣಗಳಲ್ಲಿ ಆಯಿತು ಅಥವಾ ವ್ಯಾಪಾರದಲ್ಲಿ ಆಯಿತು, ಇಂಡಸ್ಟ್ರಿಗಳಲ್ಲಿ ಆಯಿತು, ಇದರ ಬಳಕೆ ಸಾಕಷ್ಟು ಬೆಳೆದುಬಿಟ್ಟಿದೆ. ಇದು ಇಲ್ದಂಗೆ ನಾವು ಇಲ್ದಂಥ ಸಂದರ್ಭ ಇದನ್ನು ಈ ತಂತ್ರಜ್ಞಾನದ ನಾವು ಎಷ್ಟು ಮಟ್ಟಿಗೆ ಅನ್ವಯಿಸ್ಕೊಳ್ಬೇಕು ಮತ್ತು ಇದನ್ನು ಯಾವ ರೀತಿ ನಿಯಂತ್ರಿಸಬೇಕು, ಯಾಕಂದರೆ ಇದರ ಒಂದು ಒಳ್ಳೆಯದು ಎಷ್ಟಿದೆ ಅದೇ ಕೆಟ್ಟದು ಅಷ್ಟೇ ಆಗ್ತಾ ಇದೆ. ಅದಕ್ಕೊಂದು ಕಾನೂನಾತ್ಮಕವಾದ ಧೋರಣೆ ಯಾವ ರೀತಿ ಇರಬೇಕು ಅಂತ ಇದು ನಮ್ಮ ಒಂದು ವಿಷಯ. ಜಯಸಿಂಹ ಅಂತ ನಾನು. ही आंतरराष्ट्रीय परिषद परिवर्तनीय तंत्रज्ञानासाठी आवश्यक असलेली परिसंस्था शिकण्याची, शिक्षित करण्याची आणि आकार देण्याची अफाट संधी देईल असे ते म्हणाले. यावेळी प्राध्यापक उमा हिरेमठ, डॉ ज्योती हिरेमठ, प्रोफेसर सविता पट्टणशेट्टी, प्रोफेसर श्रीनिवास पालकोण, डॉ सुप्रिया स्वामीसह अन्य उपस्थित होते. विश्वनाथ देसाई, कॅन इन सिटी न्यूज, बेळगाव.